हाय फ्रेंड्स, एल्रिगो गुड मॉर्निंग. इवत्तु ऑलमोस्ट लाइक 11 ओ क्लॉक आगिदे. अल्लिंद व्लॉगन स्टार्ट माड्ता इदीनि. सो इष्टोत्तु तिंडी माडिदायितु. एक्चुअली इनमेले शुरू माडबेकु नन्न केलसगळेल्लवन्न. एंड लॉकडाउन मत्ते जून फस्ट आदमेले सह कंटिन्यू आगुत्ते अंत अन्सुत्ते, गोत्तिल्ल, नोडबेकु. इवरिगे मत्ते ಆಫೀಸಿಗೆ ಬರೋದಕ್ಕೆ ಹೇಳಿದ್ರು. ಸೊ ಹಾಗಾಗಿ ಈಗ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ. ಆ್ಯಂಡ್ ಸಮರ್ಥಗಂತೂ ಇನ್ನೂ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಎತ್ತ ಒಂದು ಗೊತ್ತಾಗ್ತಿಲ್ಲ. ಎನಿವೇಸ್, ಅವನಿಗೆ ಮನೆಯಲ್ಲೇ ಇದ್ದು ಇದ್ದು ರೂಢಿಯಾಗಿಬಿಟ್ಟಿದೆ. ಮೊದಲು ಸ್ಟಾರ್ಟಿಂಗಲ್ಲಿ ಲಾಕ್ಡೌನ್ ಆದಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅವ್ನು ಮ್ಯಾನೇಜ್ ಮಾಡೋದು. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಅವನು ಹೇಳಿದ ಮಾತು ಕೇಳ್ತಾನೆ ಆ್ಯಂಡ್ ಹೇಗೋ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ಟೆನ್ಷನ್ ಇಲ್ಲ ನನಗೆ. ಮನೆಯಲ್ಲಿ ಒಂದೊಂದಾಗಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ನನಗೆ ಟೈಮ್ ಸಿಕ್ತಾಗಲೆಲ್ಲ ಕ್ಲೀನೇ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಆ್ಯಕ್ಚುಲಿ ಫ್ರಿಡ್ಜನ್ನು ಕ್ಲೀನ್ ಮಾಡಬೇಕು. ಸೊ ಫ್ರಿಡ್ಜನ್ನು ಕ್ಲೀನ್ ಮಾಡಿ ಅದಾದಮೇಲೆ ಅಡುಗೆ ಮಾಡಿ ಎಲ್ಲ ಮಾಡಬೇಕು. ಬನ್ನಿ ನೋಡೋಣ ಏನೇನಾಗುತ್ತೆ ಇವತ್ತು ಅಂತ ಹೇಳಿ. ಫ್ರಿಡ್ಜನ್ನು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಬನ್ನಿ ನೋಡೋಣ ನಮ್ಮ ಒಂದು ಬಾಲ್ಕನಿಯ ಗಾರ್ಡನ್ ಯಾವ ಸ್ಥಿತಿಲಿ ಈ ಟೈಮಲ್ಲಿ ಇದೆ ಅಂತ ಹೇಳಿ. ಸೊ ಜೇಡ್ ಪ್ಲ್ಯಾಂಟು ಸ್ವಲ್ಪ ದಿನ ಬತ್ತೋಗಿತ್ತು ಫಾರ್ಚುನೇಟ್ಲಿ, ಮತ್ತು ಸ್ವಲ್ಪ ಸ್ಟಿಫ್ ಆಯಿತು. ಅದಾದಮೇಲೆ ನೋಡಿ ಇಲ್ಲಿ ಪಾರಿವಾಳನ ಯಾವುದು ಅಂತ ಗೊತ್ತಿಲ್ಲ, ಈ ಒಂದು ಸಕ್ಯುಲೆಂಟ್ನ ಚೂರು ಕಡ್ಕೊಂಡೋಗಿದೆ. ಆ್ಯಂಡ್ ತುಳಸಿ ಗಿಡನ ಆ್ಯಕ್ಚುಲಿ ಕಟ್ ಮಾಡಿದ್ದೀನಿ. ಈ ಗಿಡ ನಂಗೆ ತುಂಬ ಇಷ್ಟ, ಸ್ಪೈಡರ್ ಗಿಡ. ಸೊ ತುಳಸಿ ಗಿಡನ ನಾನು ಮುಂಚೆಯೇ ತೋರಿಸಿದ ಬ್ಲಾಗಲ್ಲಿ ಉದ್ದಕ್ಕಿತ್ತು. ಸೊ ಅದನ್ನು ಕೆಳಗಡೆಯಿಂದ ಕಟ್ ಮಾಡಿದ್ದೆ, ನೋಡಿ ಸೈಡಿಂದ ಹೊರಟ್ಕೊಂಡಿದೆ. ಆ ರೀತಿ ನಾವು ಮಾಡೋದ್ರಿಂದ ಬುಷಿಯಾಗಿ ಬೆಳೆಯುತ್ತೆ. ಮತ್ತು ಪುದೀನ ಗಿಡ ಇದು ಹೊಸ ತೊಗೊಂಬಂದಿರೋದು ನಾನು, ನೋಡಿ ಇದರ ಎಲೆ ಬಂದುಬಿಟ್ಟು ಅಗ್ಲಗ್ಲವಾಗಿದೆ. ಈ ರೀತಿಯ ಒಂದು ಪುದೀನವನ್ನು ಹಾಕಿದ್ರೆ ಪುದೀನ ಎಲೆ ಚೆನ್ನಾಗಿ ಬಿಡುತ್ತೆ. ಆ್ಯಕ್ಚುಲಿ ನಮ್ಮ ಅಕ್ಕನ ಮನೆಯಲ್ಲಿ ತೊಗೊಂಬಂದು ಹಾಕಿದ್ಲು, ತುಂಬ ಚೆನ್ನಾಗಿ ಬಿಟ್ಟಿತ್ತು. ಸೊ ಹಾಗಾಗಿ ನಾನು ತೊಗೊಂಬಂದು ಹಾಕಿದೆ. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಬೆಳೀತಾ ಇದೆ. ಆ್ಯಂಡ್ ದಾಸವಾಳ ಹೂ ಬಿಟ್ಟಿತ್ತು ಬೆಳಗ್ಗೆ, ಚೆನ್ನಾಗಿ ಅರಳಿತ್ತು, ಇವಾಗ ಸ್ವಲ್ಪ ಬತ್ತಿದೆ. ಆ್ಯಕ್ಚುಲಿ ನಿನ್ನೆ ಅರಳಿತ್ತದು. ಅದಾದಮೇಲೆ ಇಲ್ಲಿ ನಾನು ರೈಸ್ನ ಏನು ವಾಶ್ ಮಾಡ್ತೀನಿ ಅದರ ಒಂದು ನೀರನ್ನು ನಾನು ಗಿಡಕ್ಕೆ ಹಾಕ್ತೀನಿ. ಅದಾದಮೇಲೆ ಇದು ಬಂದುಬಿಟ್ಟು ಕ್ಯಾಪ್ಸಿಕಮ್ದು ಗಿಡ ಬೆಳೀತಾ ಇದೆ, ನೋಡಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ಇನ್ನೊಂದು ಪುದೀನ ಇದೆ. ಈ ರೀತಿ ಕುರ್ಚಲು ಕುರ್ಚಲಾಗಿ ಒಂಥರ ಇರುತ್ತೆ ನೋಡಿ, ಆ ರೀತಿ ಪುದೀನ ಬೇಗ ಬೆಳೆಯಲ್ಲ. ಸೊ ಹಾಗಾಗಿ ಹೊಸ ಪುದೀನವನ್ನು ತಂದು ಹಾಕಿದ್ದೀನಿ. ದೊಡ್ಡಪತ್ರೆ ಸೊಪ್ಪು ಸಹ ನಮ್ಮ ಮನೆಯಲ್ಲಿ ತುಂಬ ಚಿಕ್ಕ ಗಿಡ ಇನ್ನೂ. ಅದಾದಮೇಲೆ ವಿಳ್ಯದೆಲೆ ಚೆನ್ನಾಗಿ ಬೆಳೀತಾ ಇದೆ. ಅದಾದಮೇಲೆ ಇದರಲ್ಲಿ ಹೋಗ್ತಾನೂ ಇಲ್ಲ ಬರ್ತಾನೂ ಇಲ್ಲ, ಆ ರೀತಿ ಒಂದು ಮೊಳಕೆ ಹಾಗೆ ಇದೆ. ಅದಾದಮೇಲೆ ಇದು ಕರಿಬೇವಿನ ಸೊಪ್ಪು. ಪಾರಿವಾಳ ತುಂಬ ಗಲೀಜು ಮಾಡುತ್ತೆ ಎಲ್ಲ ಕಡೆನೂ, ಹಾಗಾಗಿ ಕರಿಬೇವಿನ ಸೊಪ್ಪಿನ ಹತ್ರ ಸ್ವಲ್ಪ ಅದು ಬರದೇ ಇರೋ ಥರ ಮಾಡಿದ್ದೀನಿ. ಸೊ ಇದಿಷ್ಟು. ಮತ್ತು ಇದು ಮಲ್ಲಿಗೆ ಗಿಡ, ಮತ್ತು ಇಲ್ಲಿ ಸಹ ಒಂದು ಮನಿ ಪ್ಲ್ಯಾಂಟನ್ನು ಹಾಕಿದ್ದೀನಿ. ಮತ್ತು ಈ ರೀತಿಯ ಒಂದು ವಿಂಡ್ ಚಿಮ್ಸನ್ನು ತೊಗೋಬೇಡಿ ನೀವು, ಯಾಕೆ ಅಂತಂದರೆ ಎಷ್ಟೇ ಜೋರಾಗಿ ಗಾಳಿ ಬಂದ್ರೂ ಸಹ ಚೂರೂ ಗಾಳಿ ಒಂಚೂರು ಅದು ಅಳ್ಳಾಡೋದು ಇಲ್ಲ, ಶಬ್ದನೂ ಬರಲ್ಲ. ಜಸ್ಟ್ ಒಂದು ಇದಕ್ಕೋಸ್ಕರ ಹಾಕೋಬೋದು. ಅದಾದಮೇಲೆ ಫ್ರಿಡ್ಜನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಬಂದೆ. ನೋಡಿ ನನ್ನ ಫ್ರಿಡ್ಜು ಈ ಸ್ಥಿತಿಲಿದೆ. ಸೊ ಈಗ ನಾನು ಒಂದೊಂದೇ ಎಲ್ಲದನ್ನು ತೆಗೆದುಬಿಟ್ಟು ಎಲ್ಲವನ್ನು ಕ್ಲೀನ್ ಮಾಡಬೇಕು. ಆಗಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಯಾಕೆಂದರೆ ನನ್ನ ಮಗ ಅಥವಾ ನನ್ನ ಹಸ್ಬೆಂಡು ಅದರೊಳಗಿಂದ ಏನಾದರೂ ತೊಗೊಳ್ಳೋವಾಗ ಅಥವಾ ಇಡುವಾಗ ತುಂಬ ಗಲೀಜು ಮಾಡ್ತಾನೆ ಇರ್ತಾರೆ ಆಗಾಗ. ಸೊ ಹಾಗಾಗಿ ಮತ್ತು ನಿಮಗೆ ಪ್ರಾಪರಾಗಿ ಹೇಗೆ ಕ್ಲೀನ್ ಮಾಡಬೇಕು ಫ್ರಿಡ್ಜನ್ನು ಅಂತ ವಿಡಿಯೋ ಬೇಕು ಅಂತಂದರೆ ನಾನು ಈಗಾಗಲೇ ಆ ವಿಡಿಯೋವನ್ನು ಸಹ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಕೊಡ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ತರಕಾರಿಯನ್ನು ಓಕೆ ಲಾಕ್ಡೌನ್ ಮುಗ್ದೋಯ್ತು ಇನ್ನೇನು ನಾವು ಯಾವಾಗ ಬೇಕಿದ್ರೂ ಹೋಗ್ಬೋದು ಬರ್ಬೋದು ಅಂತ ಅಂದ್ಕೋಬೇಡಿ, ದಯವಿಟ್ಟು ಸ್ವಲ್ಪ ಈಗಲೂ ಸಹ ಎಚ್ಚರಿಕೆಯಿಂದನೇ ಇರಿ. ಸೊ ಹಾಗಾಗಿಯೇ ನಾನು ಸ್ವಲ್ಪ ಜಾಸ್ತಿನೇ ತರಕಾರಿ ತೊಗೊಂಬಂದು ಸ್ಟಾಕ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ಟಾಕ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಬಕೆಟಲ್ಲಿ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಒಂದು ಅರ್ಧ ಅವರು ಎಲ್ಲವನ್ನು ನೆನೆಸಿಟ್ಬಿಟ್ಟು ಅದಾದಮೇಲೆ ಒಂದು ಬಟ್ಟೆ ಮೇಲೆ ಹರಿಬಿಟ್ಟು ಅದು ಪೂರ್ತಿ ಸ್ವಲ್ಪ ಡ್ರೈ ಆದಮೇಲೆ ಎತ್ತಿಡ್ತಾ ಇದ್ದೀನಿ. ಸೊ ಎಲ್ಲ ಖಾಲಿ ಮಾಡಿದ್ದಾಗಿದೆ, ಇನ್ನು ಒರೆಸಿ ಎಲ್ಲದನ್ನು ಎತ್ತಿಟ್ಟರೆ ನನ್ನ ಫ್ರಿಡ್ಜು ಕ್ಲೀನಿಂಗ್ ಕೆಲಸ ಮುಗಿಯುತ್ತೆ.
ಅದಾದ ಮೇಲೆ ನನ್ನ ಮಗ ಸ್ವಲ್ಪ ಏನೋ ಬುಕ್ ಅನ್ನು ಓದ್ತೀನಿ ಅಂತ ಹೇಳಿ ಓದ್ತಾ ಇದ್ದಾನೆ. For in the story, Krishna of the Yadu clan, Yadu alladu, Yadu. Yadu clan idu bada. Cousin to both Pandavas and Kauravas reveals a different kind of fight, a greater fight that takes ashte idishte iradu. Helo. Just before weapons are raised on the battlefield, a fight of thoughts and emotions that arises inside our minds and heart. When Krishna, when you can fight for the meek without hating the mighty, you follow drama. ಧರ್ಮ ಅಷ್ಟೇ ಡ್ರಾಮಾ ಧರ್ಮ ಓಕೆ ಯಾವ ಬುಕ್ ಇದು ದೇವದತ್ ದ ಬಾಯ್ಸ್ ಹೂ ಫಾಟ್ ಫಾಟ್ ದ ಮಹಾಭಾರತ ಫಾರ್ ಚಿಲ್ಡ್ರನ್ ದೇವದತ್ ಪಟ್ನಾಯಕ್ ಓಕೆ ಹಾಂ ನೆಕ್ಸ್ಟ್ ಪೇಜ್ ಅಷ್ಟೇ ಸ್ಟೋರಿ ಒಂದು ಆಯ್ತು ಒಂದು ಸ್ಟೋರಿ ಆಗಿಲ್ಲ ಅದಿನ್ನು ಇದನ್ನೇ ನೋಡೋಣ ಏನ್ ಮಾಡ್ತಾ ಇದೀಯ ಸಮರ್ಥ್ ಬ್ಯಾಟ್ರಿ ಒಳಗೆ ಏನಿದೆ ಅಂತ ನೋಡ್ಬೇಕು ಬ್ಯಾಟ್ರಿ ಒಳಗೆ ಏನಿದೆ ಅಂತ ನೋಡ್ತಾ ಇದ್ದಾನೆ ಏನ್ ಇಟ್ಕೊಂಡಿದೀಯ ಕೈಯಲ್ಲಿ ತೋರ್ಸು ಬ್ಯಾಟ್ರಿ ಹಳೆ ಬ್ಯಾಟ್ರಿ ಅದನ್ನ ಯಾವ್ದ್ರಲ್ಲಿ ತೆಗಿತಾ ಇದೀಯಾ ಪಿನ್ನಲ್ಲಿ ತೆಗಿತಾ ಇದೀಯಾ ಏನಕ್ ನೋಡ್ಬೇಕಂತ ನೀಯ ಸುಮ್ಮನೆ ಸುಮ್ಮನೆ ನೋಡಿ ತಿಳ್ಕೊಬೇಕು ಏನಿದೆ ಅಂತ ಹೀಗೆ ತರಲೆ ಕೆಲಸ ಮಾಡ್ತಾನೆ ಇರ್ತಾನೆ ಸಮರ್ಥು ಒಂದಲ್ಲ ಒಂದು ಸೊ ಅವನಿಗೆ ಕಟಿಂಗ್ ಮಾಡಬೇಕಿತ್ತು ಅಂತ ಹೇಳಿ ಕಟಿಂಗ್ ಮಾಡೋದಕ್ಕೆ ಶುರು ಮಾಡಿದೆ ಅವನಿಗೆ ಅವರಪ್ಪಂಗೆ ಇಲ್ಲಿವರೆಗೂ ನಾನೇನು ಕೆಲಸ ಮಾಡಿರಲಿಲ್ವೋ ಅದನ್ನು ಸಹ ಮಾಡ್ತಾ ಇದ್ದೀನಿ ಮನೆಯಲ್ಲಿ ನಾನೇ ಈಗ ಬಾರ್ಬರ್ ಆಗಿದ್ದೀನಿ ನನ್ನ ಮಗ ಹೇಳ್ತಾ ಇದ್ದ ಅಮ್ಮ ಸೂಪರಾಗಿ ಕಟ್ ಮಾಡಿದೀಯ ನೀನು ಹಾಗಾಗಿ ನೀನೇ ಒಂದು ಬಾರ್ಬರ್ ಶಾಪ್ ಓಪನ್ ಮಾಡು ಅಂತ ಹೇಳಿ ಹಾಂ ಅದೊಂದೇ ಬಾಕಿ ಇತ್ತು ಅಂತ ಹೇಳಿ ಅಂತ ಇದ್ದೆ ನೋಡಿ ಸಮರ್ಥಗೆ ಈ ರೀತಿ ಬೆಳ್ಕೊಂಡಿತ್ತು ಅದನ್ನು ಈ ರೀತಿ ನಾನು ಕಟ್ ಮಾಡಿದ್ದೀನಿ ಅವ್ರ ತಂದೆಗೂ ನಾನೇ ಕಟ್ ಮಾಡಿದೆ ಬಟ್ ಅವ್ರಿಗೆ ವ್ಲಾಗಲ್ಲಿ ಹಾಕೋದು ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಅದರ ಒಂದು ಪಿಕ್ಕನ್ನು ಹಾಕಿಲ್ಲ ಅದಾದಮೇಲೆ ಇಬ್ಬರು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಸಮರ್ಥು ಬೇಜಾರಾಗ್ತಿದೆ ಅಂದ ಅಂತ ಅಂದ ಅಂತ ನಾನಿಲ್ಲಿ ಸ್ವಲ್ಪ ಅವನ ಜೊತೆ ಆಟ ಆಡ್ತಾ ಇದ್ದೀನಿ ಕೂತ್ಕೊಂಡು ಮತ್ತು ರಾತ್ರಿವರೆಗೂ ನನಗೆ ತೆಗಿಯೋದಕ್ಕೆ ಆಗಲೇ ಇಲ್ಲ ವ್ಲಾಗು ಸೊ ಇದು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಆ್ಯಕ್ಚುಲಾಗಿ ಸೊ ಕ್ಯಾರೆಟ್ ಹಲ್ವಾ ರೆಸಿಪಿಯನ್ನು ನನ್ನ ರೆಸಿಪಿ ಚಾನಲ್ನಲ್ಲಿ ಆಲ್ರೆಡಿ ಹಾಕಿದ್ದೀನಿ ಅದಾಗಿ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದು ಖಾಲಿ ಆಗಿತ್ತು ನಾನು ಆ ಒಂದು ವಿಡಿಯೋನ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಈ ಒಂದು ವ್ಲಾಗಲ್ಲೇ ಅದನ್ನು ಸಹ ಅಟ್ಯಾಚ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದೆರಡು ಸ್ಪೂನು ಗಸಗಸೆಯನ್ನು ಹುರ್ಕೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸನ್ನು ಸಹ ಈ ರೀತಿ ತುಪ್ಪದಲ್ಲಿ ಹುರಿದು ಇಟ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸನ್ನು ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀನಿ ಎರಡನ್ನು ಚಿಕ್ಕ ಚಿಕ್ಕ ಪೀಸನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಇನ್ನೂ ಬೇರೆ ಡ್ರೈ ಫ್ರೂಟ್ಸನ್ನು ಸಹ ಹಾಕೋಬೋದು ಪಿಸ್ತಾ ಅಥವಾ ವಾಲ್ನಟ್ಟು ಆ ರೀತಿ ಬೇರೆ ಒಂದು ಡ್ರೈ ಫ್ರೂಟ್ಸನ್ನು ಸಹ ಹಾಕೋಬೋದು ಸೊ ಎರಡನ್ನು ಸಹ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ದ್ರಾಕ್ಷಿಯನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಾಂಡ್ಲಿನಲ್ಲಿ ಒಂದು 5 ರಿಂದ 6 ಸ್ಪೂನಷ್ಟು ತುಪ್ಪವನ್ನು ಹಾಕ್ಬಿಟ್ಟು ಕ್ಯಾರೆಟ್ ತುರಿಯನ್ನು ನಾನು ಇಲ್ಲಿ 4 ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನು ಸಹ ಹಾಕ್ತಾ ಇದ್ದೀನಿ ಈ ಒಂದು ತುಪ್ಪಕ್ಕೆ ಯಾವ ಕಪ್ಪಲ್ಲಿ ನೀವು ಅಳಿತೀರೋ ಅದೇ ಕಪ್ಪಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹೇಳ್ತಾ ಹೋಗ್ತೀನಿ ಮತ್ತು ಕೆಂಪಗೆ ಸ್ವೀಟಾಗಿರುವಂತಹ ಕ್ಯಾರೆಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಸಹ ಜ್ಞಾಪಕ ಇಟ್ಕೊಳ್ಳಿ ನಾನಿವತ್ತು ಒಂದು ಹೋಟೆಲ್ ಶೈಲಿಯ ಒಂದು ಕ್ಯಾರೆಟ್ ಹಲ್ವಾವನ್ನು ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಹೋಟೆಲಲ್ಲಿ ಕ್ಯಾರೆಟ್ ಹಲ್ವಾ ತಿನ್ನೋದು ತುಂಬ ಇಷ್ಟ ಸೊ ಹಾಗಾಗಿ ಅವನಿಗೋಸ್ಕರ ಮಾಡ್ತಾ ಇರೋದು ನಾನು ಇದೇ ಕಪ್ಪಲ್ಲಿ 4 ಕಪ್ಪಷ್ಟು ಕ್ಯಾರೆಟ್ ತುರಿಯನ್ನು ಇದಕ್ಕೆ ಹಾಕಿದ್ದೀನಿ ಸೊ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲವೊಬ್ಬರು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾರೆ ಬಟ್ ನನಗೆ ಇಷ್ಟ ಆಗಲ್ಲ ಅದರ ಒಂದು ಫ್ಲೇವರ್ ಆಗಲಿ ಟೆಕ್ಸ್ಚರ್ ಆಗಲಿ ಅಷ್ಟು ಚೆನ್ನಾಗಿದೆ ಅಂತ ನನಗೆ ಅನ್ಸಲ್ಲ ಸೊ ಹಾಗಾಗಿ ನಾನು ಹೀಗೆ ಮಾಡೋದು ಮೊದಲಿಗೆ ನಾನಿಲ್ಲಿ 1.5 ಕಪ್ಪಷ್ಟು ಹಾಲನ್ನು ಆಗ ತಾನೇ ಕಾಯಿಸಿದ್ದು ಹಾಗಾಗಿ ನಾನು ಇಕ್ಕಳದಲ್ಲಿ ಹಾಕ್ತಾಯಿದ್ದೀನಿ ಇದು ಪೂರ್ತಿ ಸಾಫ್ಟ್ ಆಗಬೇಕು ಕ್ಯಾರೆಟು ಅಲ್ಲಿವರೆಗೂ ಇದೆಷ್ಟು ಹಾಲು ಕೇಳುತ್ತೋ ಅಷ್ಟು ಹಾಲನ್ನು ಹಾಕಬೇಕು
ಆಗ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸಿಂಪಲಾಗೆ ಮಾಡಿದ್ರೂ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಸೊ ರಿಚ್ಚಾಗಿ ಹೇಗೆ ನಾವು ಹಲ್ವಾಯಿ ಸ್ಟೈಲ್ ಅಂತ ಅಥವಾ ಸ್ವೀಟ್ ಅಂಗಡಿನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನನ್ನ ರೆಸಿಪಿ ಚಾನಲ್ನಲ್ಲಿ ಹಾಕಿದ್ದೀನಿ. ನೀವು ಆ ರೀತಿ ಸಹ ಟ್ರೈ ಮಾಡಿ ನೋಡ್ಬೋದು. ಇಲ್ಲ ನಮ್ಗೆ ಅಷ್ಟೆಲ್ಲ ಮಾಡೋದು ಇಷ್ಟ ಆಗಲ್ಲ, ಸಿಂಪಲಾಗಿರಲಿ ಅಂತಂದರೆ ನೀವು ಈ ರೀತಿ ಮಾಡ್ಬೋದು. ಸೊ ಈಗ ಆಲ್ಮೋಸ್ಟ್ ಕ್ಯಾರೆಟು ಬೇಯ್ತಾ ಇದೆ. ಇದಕ್ಕೆ ಫೈನಲಾಗಿ ನಾನು 3 ಲೋಟದಷ್ಟು ಹಾಲನ್ನು ಹಾಕಿದ್ದೀನಿ. ದೊಡ್ಡ ಲೋಟದಲ್ಲಿ 3 ಲೋಟ ಹಾಲನ್ನು ಹಾಕಿದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಮೊದಲಿಗೆ 1/4 ಕಪ್ಪು ಹಾಕಿದ್ದೀನಿ. ಅದಾದಮೇಲೆ ಮತ್ತೆ ಸ್ವೀಟ್ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಇನ್ನೂ 1/4 ಕಪ್ ಸೇರಿಸಿದೆ, ಬಟ್ ಆ ಒಂದು ವಿಡಿಯೋ ಇದರಲ್ಲಿ ಬಂದಿಲ್ಲ. ಸೊ ಹಾಗಾಗಿ 1 ಕಪ್ಪಷ್ಟು ಸಕ್ಕರೆಯನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆಯನ್ನು ಹಾಕಿದ್ಮೇಲೆ ಮತ್ತೆ ಅದು ನೀರು ಬಿಟ್ಕೊಳ್ಳುತ್ತೆ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಸಹ ನಾನಿಲ್ಲಿ ಹಾಕಿದ್ದೀನಿ, ಆ ಹೋಟೆಲ್ ಸ್ಟೈಲ್ನ ಒಂದು ಟೇಸ್ಟ್ ಬರೋದಕ್ಕೋಸ್ಕರ. ಹೋಟೆಲ್ನಲ್ಲಿ ನೀವು ತಿಂದಿರ್ಬೋದು, ಅಲ್ಲಿ ಅವರು ಇದೇ ರೀತಿ ಮಾಡಿರ್ತಾರೆ. ಸೊ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಹಾಕಿದೆ ಅಂತಂದರೆ ಜಾಮೂನ್ ಮಿಕ್ಸ್ ಇರುತ್ತಲ್ವಾ, ಸೊ ಜಾಮೂನ್ ಮಿಕ್ಸನ್ನು ನಾನು ಅದಕ್ಕೆ ಹಾಕಿದ್ದೀನಿ. ಸೊ ಹಾಗಾಗಿಯೇ ತುಂಬ ಸಾಫ್ಟಾಗಿ ಒಂದು ತುಂಬ ಟೇಸ್ಟಿಯಾದ ಒಂದು ಟೆಕ್ಸ್ಚರ್ ಬರುತ್ತೆ, ಕ್ರೀಮಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದಾದಮೇಲೆ ಏಲಕ್ಕಿ ಮತ್ತು ನಾವು ಹುರಿದಿಟ್ಕೊಂಡಿರೋವಂಥ ಗಸಗಸೆಯನ್ನು ಸಹ ಹಾಕಿದೆ, ಬಟ್ ಗಸಗಸೆ ಹಾಕಿದ್ದು ಮಿಸ್ ಆಗಿದೆ ವಿಡಿಯೋ. ಸೊ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಮತ್ತೆ 4-5 ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಸೊ ಇದು ನಿಮ್ಮ ಆಪ್ಷನಲ್ಲು, ನಿಮಗೆ ಬೇಕಂತ ಅನಿಸಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು. ಸೊ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು, ಅದನ್ನು ತಿಂದ್ಬಿಟ್ಟು ಮತ್ತೆ ನನ್ನ ಮಗ ಹಠ ಮಾಡ್ದ ಅಂತ ಹೇಳಿ ಸೆಕೆಂಡ್ ಟೈಮು ಈ ರೀತಿ ಮಾಡಿದೆ. ಇದು ತುಂಬ ಇಷ್ಟ ಆಯಿತು ಅವನಿಗೆ. ಮಾಡಿದ್ದು ಸ್ವಲ್ಪ ಒಂದು ದಿನ 2 ದಿನ ಅಷ್ಟೇ ಇರೋದು ನಮ್ಮ ಮನೆಯಲ್ಲಿ, ಸ್ವೀಟ್ಸ್ ಯಾವುದು ಜಾಸ್ತಿ ದಿನ ಉಳಿಯಲ್ಲ. ಸೊ ಹಾಗಾಗಿ ಮತ್ತೆ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ, ಬಿಸಿ ಆದಮೇಲೆ ನೀವು ಯಾವುದಾದ್ರೂ ಒಂದು ಟ್ರೇಗೆ ಅಥವಾ ಒಂದು ತಟ್ಟೆಗೆ ಬಗ್ಗಿಸ್ಕೊಂಡ್ರೆ ರುಚಿ ರುಚಿಯಾದ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಇರುತ್ತೆ. ಸೊ ಈಗಲೇ ನೀವು ಬೇಕಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸಹ ಹಾಕ್ಬೋದು, ಬಟ್ ನಾನು ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಬಿಟ್ಟು ಅದಾದಮೇಲೆ ಹಾಕಿದ್ದೀನಿ. ಅದಾದಮೇಲೆ ಸಮರ್ ಸಹ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾನೆ ಅಡುಗೆ ಮನೆಗೆ. ಚಪಾತಿ ಮಾಡಿಕೊಡ್ತಾ ಇದ್ದಾನೆ, ಅರಿತಾ ಇದ್ದಾನೆ. ಅವನಿಗಿಷ್ಟ ಈ ರೀತಿ ಕೆಲಸ ಮಾಡೋದು. ಸೊ ಹಾಗಾಗಿ ನನಗೂ ಸುಲಭ ಆಗುತ್ತೆ ಅನ್ನೋದಕ್ಕೋಸ್ಕರ ಅವನಿಗೆ ಸ್ವಲ್ಪ ಆಗಾಗ ಹೇಳ್ಕೊಡ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ಅರ್ದು ಇಟ್ಟಿರೋವಂತಹ ಎಲ್ಲ ಚಪಾತಿನೂ ಅವನೇ ಅರ್ದಿರೋದು. ಮಕ್ಕಳಿಗೆ ಈ ರೀತಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ಕೊಟ್ಟು ಮಾಡಿಸಿದಾಗ ಅವ್ರಿಗೂ ಸಹ ಖುಷಿಯಾಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಒತ್ತೋದನ್ನು ಮರಿಬೇಡಿ. ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ಬೋದು. ಎರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೀನಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಅಟ್ ಹೋಮ್, ಬಿ ಸೇಫ್.